ಈಗ ಫಾರ್ ಎಕ್ಸಾಂಪಲ್ಲು ಅದು ಮೈಕು ತೆಗಿಬೇಕು ಇಡಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಈಗ ನಮಗೆ ವಾಯ್ಸ್ ಇಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈಗ ನಾವು ಅಲ್ಲಿ ಮೇಲೆ ಇಟ್ಟು ವಾಯ್ಸ್ ಇಲ್ಲೇ ಡಿಸ್ಟರ್ಬೆನ್ಸ್ 75 ಇದ್ದರೆ ನಾವು ಅಲ್ಲಿ ಕೆಳಗಡೆ ನಿಂತರೆ ಅದು ಅಲ್ಲಿವರೆಗೆ ರೀಚ್ ಆಗೋದೇ ಇಲ್ಲ ವಾಯ್ಸ್. ಹಾಗಾಗಿ ಅವ್ರು ಮೇಂಟೈನ್ ಮಾಡಬೇಕಾಗುತ್ತೆ. ನಮ್ಮ ಇಲಾಖೆಯಿಂದ ಅಲ್ಲಿರ್ತಕ್ಕಂಥ ROಗಳಿಗೆ ಏರಿಯಾ ವೈಸ್ ನಾವು ಐಡೆಂಟಿಫೈ ಮಾಡಿ ಪ್ರತಿಯೊಂದು ಅಧಿಕಾರಿಗಳಿಗೆ ಈ ಒಂದು ಮಷಿನನ್ನು ಕೊಟ್ಟು ದೂರು ಬಂದ ತಕ್ಷಣವೇ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ಲು ನಾವು ಹೋದಾಗ ಅಲ್ಲಿ ಡೆಸಿಮಲ್ ಕರೆಕ್ಟಾಗಿ ಅವರು ಯುಟಿಲೈಸ್ ಮಾಡಿದ್ರೆ ನಾವು ಸರ್ಪ್ರೈಸ್ ವಿಸಿಟ್ ಅಂದರೆ ಅದರ ಮೇಲೆ ನಿಗಾ ವಹಿಸಿರ್ತೀವಿ. ನಮ್ಮ ಅಧಿಕಾರಿಗಳಿಗೆ ಹೇಳಿ ನಿಗಾ ವಹಿಸ್ತಿರ್ತೀವಿ. ಅಂದರೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ಅಂಥೇಳಿನೂ ನಾವು ಆದೇಶ ಕೊಟ್ಟಿದ್ವಿ. ದೂರು ಬರಲಿ ಬರದೇ ಇರಲಿ ನಮ್ಮ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಿ ನಮ್ಮ ಮಾಹಿತಿಗೆ ಅಂಥೇಳಿ ನಾವು ಅಧಿಕಾರಿಗಳಿಗೆ ನಾವು ಒಂದು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಕಾರ್ಯಕ್ರಮ ನೋಡಿ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಇದರಿಂದ ವಾಯ್ಸ್ ನಾಯ್ಸಿಂದ ಪೊಲ್ಯೂಷನ್ ಆಗುತ್ತೆ ಎಲ್ಲರಿಗೂ ಕ್ರಮ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಬೇರೆ ಕಡೆ ಏನು ಈಗ ಪಬ್ಗಳು ಅವು ಇವು ಏನೇನೋ ಬರ್ತಾ ಇರುತ್ತೆ, ಅಲ್ಲಿನೂ ವಾಯ್ಸ್ ರೆಸಿಡೆನ್ಷಿಯಲ್ ಏರಿಯಾಸ್ನಲ್ಲಿ ಕಂಪ್ಲೇಂಟ್ ಕೊಡಬೇಕಾದಾಗ, ಯಾಕಂದರೆ ಈಗ ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಾಗ ಎಲ್ಲ ಹತ್ರನೂ ಇದ್ರ ಮೇಲೆ ಕ್ರಮ ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಇರೋದ್ರಿಂದ ಎಲ್ಲರ ಮೇಲೆಯೂ ಕ್ರಮ ತಗೊಳ್ಳುವಂಥದ್ದು ಖಂಡಿತ. ಈಗ ಮಾಡ್ತಾ ಇದ್ದೀವಿ ತಾನೇ ಇದುವರೆಗೆ. ಈಗ ನೋಡಿ ಇದುವರೆಗೆ ಇದ್ದಾಗ ನಾನು ಈ ಹಿಂದೆನೂ ಇದ್ದಿದ್ರೆ ಹೇಳ್ತಾ ಇದ್ದೆ ಯಾಕೆ ಆಗಿಲ್ಲ ಅಂಥೇಳಿ. ಈಗಂತೂ ನಾನಿದ್ದೀನಿ, ಇದನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ.